ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ಇದರ ಮಣಿಪಾಲ ಆರೋಗ್ಯ ಕಾರ್ಡ್ 2024 ಮಾಹೆ ಮಣಿಪಾಲದ ಸಹಕುಲಾಧಿಪತಿ ಡಾಕ್ಟರ್ HS ಬಳ್ಳಾಲ್ ಅವರು ಅನಾವರಣಗೊಳಿಸಿದರು. ಮಣಿಪಾಲ ಆರೋಗ್ಯ ಕಾರ್ಡ್ 2024 ನೋಂದಣಿ ಇವತ್ತಿನಿಂದ ಪ್ರಾರಂಭವಾಗಿದೆ. ಆಸಕ್ತರು ನೋಂದಣಿಯನ್ನು ಮಾಡಿಕೊಂಡು ಕಾರ್ಡ್ ಸೌಲಭ್ಯವನ್ನು ಪಡೆದುಕೊಳ್ಳಬಹುದಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಬಳ್ಳಾಲ್ ಅವರು, TMFI ಅವರು ಸಮಾಜಕ್ಕೆ ನೀಡಿದ ಸಮರ್ಪಣೆ ಮತ್ತು ಸೇವೆ ಅಪರೂಪ. ಈ ವರ್ಷದ ನೋಂದಣಿಯನ್ನು ಘೋಷಣೆ ಮಾಡೋದಕ್ಕೆ ನಮಗೆ ತುಂಬ ಹೆಮ್ಮೆ ಆಗುತ್ತೆ. ಮಣಿಪಾಲ ಆರೋಗ್ಯ ಕಾರ್ಡ್ ಇಡೀ ಕುಟುಂಬಕ್ಕಾಗಿ ಶ್ರೇಷ್ಠ ಮೌಲ್ಯ ಮತ್ತು ವಿಶ್ವಾಸಾರ್ಹ ಸೇವೆ ಎನ್ನುವ ಅಡಿ ಬರಹದಲ್ಲಿ ಎಲ್ಲ ಸದಸ್ಯರಿಗೆ ಸಮಗ್ರ ಆರೋಗ್ಯ ಪ್ರಯೋಜನಗಳನ್ನು ಒದಗಿಸುವಂತಹ ಗುರಿಯನ್ನು ಹೊಂದಿದೆ ಅಂತ ತಿಳಿಸಿದರು. ಹಾಗಾಗಿ ಇಂಥ ಒಂದು ಈ ಸೌಲಭ್ಯ ನಾವೇನು ಒದಗಿಸ್ತೇವೋ ಅದು ಬಡ ರೋಗಿಗಳಿಗೆ ಅಂಥ ಒಂದು ಉದ್ದೇಶದಿಂದ ಈ ಒಂದು ಕಾರ್ಡನ್ನು ನಾವು ಲಾಂಚ್ ಮಾಡಿದ್ದು. ಮುಂಚೆ ಆಗಿದೆ, 2000 ಉಂಟು. ಈಗ 2 ಅವಧಿಗೆ ಕೊಟ್ಟಿದ್ದೇವೆ ಮತ್ತು ಫ್ಯಾಮಿಲಿಗೆ ಸಹ ಇನ್ಕ್ಲೂಡ್ ಆಗ್ತದೆ. ಮತ್ತು ಎಲ್ಲ ಇದರಲ್ಲಿ ಆಸ್ಪತ್ರೆಯಲ್ಲಿ ಇರುವುದು ಮಾತ್ರ ಅಲ್ಲ, ಔಟ್ ಪೇಷಂಟ್ ಫೆಸಿಲಿಟಿ ಹಾಗೂ ಇದರ ಉದ್ದೇಶ ಬಗ್ಗೆ ಈಗಾಗಲೇ ನಮ್ಮ ಸರ್ ಹೇಳಿದ್ದಾರೆ. ನಾನು ಅದರಲ್ಲಿ ಒಂದು ಆ್ಯಡ್ ಮಾಡಲಿಕ್ಕೆ ಅದಕ್ಕೆ ಸೇರಿಸಲಿಕ್ಕೆ ಬಯಸ್ತೇನೆ. ಈ ಕಾರ್ಡಿನ ಬೆನಿಫಿಟ್ಸ್ ಅಥವಾ ಇದರ ಒಂದು ಪ್ರಯೋಜನ 6 ಆಸ್ಪತ್ರೆಗಳಲ್ಲಿ ಲಭ್ಯವಿದೆ. ಮುಖ್ಯವಾಗಿ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ, ಡಾಕ್ಟರ್ TMFI ಆಸ್ಪತ್ರೆ ಉಡುಪಿ, ಡಾಕ್ಟರ್ TMFI ರೋಟರಿ ಆಸ್ಪತ್ರೆ ಕಾರ್ಕಳ, KMC ಹಾಸ್ಪಿಟಲ್ ಅತ್ತಾವರ ಹಾಗೂ KMC ಹಾಸ್ಪಿಟಲ್ ಅಂಬೇಡ್ಕರ್ ಸರ್ಕಲ್ ಹಾಗೂ ಮಣಿಪಾಲ ದುರ್ಗಾ ಸಂಜೀವಿನಿ ಹಾಸ್ಪಿಟಲ್ ಕಟೀಲ್. ಈ 6 ಆಸ್ಪತ್ರೆಗಳಲ್ಲಿ ಈ ಕಾರ್ಡಿನ ಪ್ರಯೋಜನವನ್ನು ಪಡ್ಕೊಳ್ಬಹುದು. ಸೊ ಇದೊಂದು ಅಂಶವನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಇದು 2000 ನಾವು ಶುರು ಮಾಡಿತ್ತು. ಮಣಿಪಾಲ ಆರೋಗ್ಯ ಕಾರ್ಡ್ ಅಂದರೆ ಅದು ಇನ್ಶೂರೆನ್ಸ್ ಕಾರ್ಡ್ ಅಲ್ಲ, ಇಟ್ ಇಸ್ ಅ ಡಿಸ್ಕೌಂಟ್ ಕಾರ್ಡ್. ನಮ್ಮ ಟ್ರೀಟ್ಮೆಂಟ್ ಆಗಲಿ, ಬೇರೆ ಇನ್ವೆಸ್ಟಿಗೇಷನ್ಸ್ ಆಗಲಿ, ಅದರಲ್ಲಿ ರಿಯಾಯಿತಿ ಕೊಡುವ ಒಂದು ಕಾರ್ಡ್. ಅದು 2000 ಶುರುವಾಗಿದೆ. ಎಲ್ಲರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ನಿಮಗೆಲ್ಲರಿಗೂ ಗೊತ್ತಿದ್ದಾಗಿ ಇವಾಗ ನಮ್ಮ ಚಿಕಿತ್ಸೆ, ಆಸ್ಪತ್ರೆಯ ಚಿಕಿತ್ಸೆ ಭಾಳ ದುಬಾರಿಯಾಗಿದೆ. ಹಾಗಾಗಿ ಬಡ ಜನರಿಗೆ ಅದನ್ನು ಹಣ ಭರಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅದು ಆ ಉದ್ದೇಶದಿಂದ ನಮ್ಮ ಮಣಿಪಾಲ ಸಮೂಹ ಸಂಸ್ಥೆಯವರು ರಾಮದಾಸ್ ಪೈ ಅವರು ಅವರ ನೇತೃತ್ವದಲ್ಲಿ 2000 ಈ ಜನರಿಗೆ, ಬಡ ಜನರಿಗೆ ಕೈಗೆ ಎಟಕುವ ರೀತಿಯಲ್ಲಿ, ಟು ಮೇಕ್ ಇಟ್ ಎಫೋರ್ಡೆಬಲ್ ಫಾರ್ ದಿ ಕಾಮನ್ ಪೀಪಲ್, ಅಂಥ ಒಂದು ಉದ್ದೇಶದಿಂದ ನಾವು ಈ ಡಿಸ್ಕೌಂಟ್ ಕಾರ್ಡನ್ನು ನಾವು ಶುರು ಮಾಡಿದ್ದು. ಎಲ್ಲ ಇದರಲ್ಲಿ ಮುಂಚೆ ಅಡ್ಮಿಷನ್ಗೆಲ್ಲ ಡಿಸ್ಕೌಂಟ್ ಇರಲಿಲ್ಲ, ಖಾಲಿ ಔಟ್ ಪೇಷಂಟ್ಗೆ ಮತ್ತು ಕೆಲವು ಇನ್ವೆಸ್ಟಿಗೇಷನ್ಸ್ಗೆ. ಆದರೆ ಈಗ ನಾವು ಅಡ್ಮಿಷನ್ಸ್ ಅಂದರೆ ಖಾಲಿ ಜನರಲ್ ವಾರ್ಡಲ್ಲಿ ಮಾತ್ರ, ಅವರು ಮಾಡಿದವರಿಗೆ ಅದರಲ್ಲಿ ಡಿಸ್ಕೌಂಟ್ ಉಂಟು. ಅದು ಎಷ್ಟು ಡಿಸ್ಕೌಂಟ್ ಉಂಟು ಅಂತ ಅದರ ಡೀಟೇಲ್ಸ್ ಎಲ್ಲ ಈ ಪತ್ರಿಕಾ ನಾವು ನೋಟ್ ಕೊಟ್ಟಿದ್ದೇವಲ್ಲ, ಅದರಲ್ಲೆಲ್ಲ ನಾವು ನಿಮಗೆ ತಿಳಿಸಿದ್ದೇವೆ. ಹಾಗಾಗಿ ಈ ಇಂಥ ಒಂದು ಡಿಸ್ಕೌಂಟ್ ಕಾರ್ಡ್, ಆರೋಗ್ಯ ಕಾರ್ಡಿಂದ ಬಡ ಜನರಿಗೆ ಈ ಆರೋಗ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಲಿಕ್ಕೆ, ಔಟ್ ಪೇಷಂಟ್ ಆಗಲಿ ಇನ್ ಪೇಷಂಟ್ ಆಗಲಿ, ಇದರಿಂದ ಭಾಳ ಸಹಾಯ ಆಗ್ತದೆ ಎಂಬ ಒಂದು ಅಭಿಪ್ರಾಯದ ಉದ್ದೇಶದಿಂದ ನಾವು ಈ ಒಂದು ಕಾರ್ಡನ್ನು ಲಾಂಚ್ ಮಾಡ್ತಾ ಇದ್ದೇವೆ ಇವತ್ತಿನ ದಿವಸ. ಮತ್ತು ಅದು 2 ಅಪ್ಲೈ ಆಗ್ತದೆ. ಮುಂಚೆ ಎಲ್ಲ 1 ಈಗ ಇವತ್ತು ಮಾಡಿದರೆ 2 ಮತ್ತು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇದ್ದಾರೆ, ಅದು ಎಷ್ಟು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಡೀಟೇಲ್ಸ್ ಇದರಲ್ಲಿ ಉಂಟು, ಈ ನಮ್ಮ ನಾವು ಪ್ರೆಸ್ ನೋಟ್ ಕೊಟ್ಟದರಲ್ಲಿ. ಹಾಗಾಗಿ ಮತ್ತು ಮುಂಚೆ ಅಡ್ಮಿಷನ್ಗೆ ಇರಲಿಲ್ಲ, ಇನ್ ಪೇಷಂಟ್ಗೆ ಇರಲಿಲ್ಲ, ಖಾಲಿ ಔಟ್ ಪೇಷಂಟ್ಗೆ ಮಾತ್ರ ಇತ್ತು. ಈಗ ಇನ್ ಪೇಷಂಟ್ಗೆ ಕೂಡ ಉಂಟು. ಮತ್ತು ಎಲ್ಲ ಸೂಪರ್ ಸ್ಪೆಷಲಿಸ್ಟ್ ಎಲ್ಲರ ಕನ್ಸಲ್ಟೇಷನಲ್ಲಿ 50% ರಿಯಾಯಿತಿ, ಮತ್ತು ಈ ಎಲ್ಲ ಇನ್ವೆಸ್ಟಿಗೇಷನ್ಸಲ್ಲಿ 25% ಡಿಸ್ಕೌಂಟು, ಮತ್ತು ಈ ಔಟ್ ಪೇಷಂಟ್ ಪ್ರೊಸೀಜರ್ಸ್, ಡಯಾಬೆಟಿಕ್ ಫುಡ್ ಕೇರ್ 100%, ಡಯಾಲಿಸಿಸಲ್ಲಿ 100% ₹100 ಕಡಿಮೆ ಮಾಡ್ತೇವೆ, ಮತ್ತು 10% ಡಿಸ್ಕೌಂಟ್ ಮೆಡಿಸಿನ್ ಫಾರ್ಮಸಿಯಲ್ಲಿ ಕೊಡೋ ಇದರಲ್ಲಿ ಕೂಡ 10% ಕನ್ಸೆಷನ್ ಕೊಡ್ತೇವೆ. ಹಾಂ, ಈಗ ಹೇಳಿದ ಒಂದು 23 ಆಯಿತು ಈ ಕಾರ್ಡ್ ಬಂದು. 23 ಈ ಕರಾವಳಿ ಜಿಲ್ಲೆಗಳಲ್ಲಿ ಮಾತ್ರ ಅಲ್ಲ, ಒಳ ಕರ್ನಾಟಕದ ಜಿಲ್ಲೆಗಳಲ್ಲಿ ಸಹ, ನೇಬರಿಂಗ್ ಸ್ಟೇಟ್ಸ್ ಅಂತ ಹೇಳಿದರೆ ಗೋವಾ ಮತ್ತು ಕೇರಳದ ಸುಮಾರು 100,000 ಜನರಿಗೆ ಇದರಿಂದ ಹೆಲ್ಪ್ ಆಗಿದೆ. ಯಾಕಂತೇಳಿದ್ರೆ 1 ನೀವು ತಗೊಳ್ಳಿ, 2023 ಒಂದೇ ವರ್ಷದಲ್ಲಿ 360,000 ಜನ ಇದರ ಪ್ರಯೋಜನ ಪಡೆದಿದ್ದಾರೆ. ಹಾಗಾದರೆ 23 ಎಷ್ಟು 100,000 ಜನ ಇದರಿಂದ ಹೆಲ್ಪ್ ಪಡೆದಿರ್ಬೋದು ಅಂತೇಳಿ. ಅದೇ ಅಲ್ಲದೆ ಇದರಲ್ಲಿ ಸುಮಾರು ನಮ್ಮ ಹೊರ ರೋಗಿಗಳನ್ನು ತಗೊಂಡ್ರೆ
23ರಲ್ಲಿ 52% ಹೊರ ರೋಗಿಗಳು ಈ ಕಾರ್ಡನ್ನ ಯೂಸ್ ಮಾಡಿದ್ದಾರೆ. ಅದೇ ಥರ 20% ಒಳ ರೋಗಿಗಳು, ಜನರಲ್ ಪಾರ್ಡಲ್ಲಿದ್ದ ಒಳ ರೋಗಿಗಳು ಈ ಕಾರ್ಡನ್ನು ಬಳಸ್ತಾ ಇದ್ದಾರೆ. ಇನ್ನು ಇದು 2023ರಲ್ಲಿ ಇದರ ಪ್ರಮಾಣ ಇನ್ನೂ ಸಹ ಜಾಸ್ತಿ ಆಗ್ತಾ ಬರ್ತದೆ. ಇದನ್ನೆಲ್ಲ ನಾವು ಯಾಕೆ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಇದೊಂದು ಮಾಹೆಯ ಸಾಮಾಜಿಕ ಹೊಣೆಗಾರಿಕೆ, ಅದಕ್ಕೋಸ್ಕರ ಮಾಡ್ತಾ ಇದ್ದೇವೆ. ಸಮಾಜದ ಆರೋಗ್ಯ ಸುಧಾರಿಸಬೇಕು. ಇದು ನಮ್ಮ ಡಿಸ್ಟ್ರಿಕ್ಟ್ ಮಾತ್ರ ಅಲ್ಲ, ಅತ್ಲಗಿನ ಬೇರೆ ಕಡೆಯ ಡಿಸ್ಟ್ರಿಕ್ಟ್, ನಮಗೆ ಬರುವ ಪೇಷಂಟ್ಗಳು ಇರುವಂಥ ಡಿಸ್ಟ್ರಿಕ್ಟ್ಗಳಿಗೆಲ್ಲ ಹೆಲ್ಪ್ ಆಗಬೇಕು ಅಂತೀವಿ. ಇದು ಏನು ಮಾಡ್ತದೆ ಅಂತ ಹೇಳಿದರೆ, ಹೆಚ್ಚಿನ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕಡಿಮೆ ವೆಚ್ಚದಲ್ಲಿ ಕೊಡುವಂಥದ್ದು, ಅದು ಈ ಕಾರ್ಡಿನ ಮಹತ್ವ. ಇದು ಯಾವಾಗ ಹೆಲ್ಪ್ ಆಗ್ತದೆ? ಒಂದು, ನಿಮಗೇನಾದರೂ ಅನಿರೀಕ್ಷಿತವಾಗಿ ಆರೋಗ್ಯ ಸಮಸ್ಯೆ ಬಂದರೆ ಅಥವಾ ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡಬೇಕು ಅಂತೇಳಿ ಆದರೆ, ಅಥವಾ ನಿಮ್ಮ ಕುಟುಂಬದ ಎಲ್ಲರಿಗೂ ಹೆಲ್ಪ್ ಆಗುತ್ತೆ, ನಿಮಗೆ ಮಾತ್ರ ಅಲ್ಲ, ಕುಟುಂಬದಲ್ಲಿ ಇರುವ ಎಲ್ಲ ಜನರಿಗೂ ಈ ಕಾರ್ಡ್ನ ಉಪಯೋಗವನ್ನು ಮಾಡ್ಕೊಳ್ಬೇಕು. ಈ ಸರಿ ಅವ್ರು ಹೇಳಲಿಲ್ಲ ಬಳ್ಳಾರ್ ಸರ್, ಅದು ಅಂತ ಹೇಳಿದರೆ ಒಂದು ಕೊಡೆ ಇದ್ದ ಹಾಗೆ, ನೀವು ಮಳೆಗಾಲಕ್ಕೆ ಹೋಗುವಾಗ ಕೊಡೆ ಇಟ್ಕೊಂಡು ಹೋಗ್ತೀವಿ, ಯಾಕಂತೇಳಿದ್ರೆ ಮಳೆ ಬಂದಾಗ ಕೊಡೆ ಓಪನ್ ಮಾಡಿ, ಮಳೆ ಬರದಿದ್ದರೂ ಕೊಡೆ ಇಟ್ಕೊಂಡು ಹೋಗ್ತೀವಿ. ಇದು ಆರೋಗ್ಯ ಕಾರ್ಡ್ ಹೇಳಿದರೆ ಅಂಥದ್ದು ಮುಸ್ಬಿಟ್ಟು. ನಿಮ್ಮ ಹತ್ರ ಒಂದು ಕಾರ್ಡ್ ಇರೋದ್ರಿಂದ ನಿಮಗೆ ತೊಂದರೆ ಆದ ಕೂಡಲೇ ಏನು ಮಾಡ್ತೀವಿ? ಮಣಿಪಾಲ ಆರೋಗ್ಯ ಕಾರ್ಡ್ 2024ರ ಸ್ಕೀಮ್ ಈಗಾಗಲೇ ಆರಂಭವಾಗಿದೆ. ಇವತ್ತಿಂದ ನಾವು ಚಾಲನೆ ಕೊಟ್ಟಿದ್ದೇವೆ. ಈಗಾಗಲೇ ಡಾಕ್ಟರ್ ಎಸ್ ಎಸ್ ಬಳ್ಳಾಲ್ ಅವರು ಇದಕ್ಕೆ ಇವತ್ತಿನಿಂದ ಚಾಲನೆ ನೀಡಿದ್ದಾರೆ. ಸಿ ಮಣಿಪಾಲ ಆರೋಗ್ಯ ಕಾರ್ಡ್ ಅನ್ನೋದು ಒಂದು ರಿಯಾಯಿತಿ ಕಾರ್ಡ್, ಅಂದರೆ ಎಲ್ರಿಗೂ ಕೂಡ ಒಂದು ಉಚಿತವಾಗಿ ಕೊಡಲಿಕ್ಕೆ ಸಾಧ್ಯವಾಗಿದ್ದರೂ ಕೂಡ ಒಂದು ರಿಯಾಯಿತಿ ದರದಲ್ಲಿ, ಅಂದರೆ ಅಫೋರ್ಡೆಬಲ್ ಕಾಸ್ಟಲ್ಲಿ ಮಣಿಪಾಲ ಆರೋಗ್ಯ ಸೇವೆ ಸಿಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಮಣಿಪಾಲ ಸಂಸ್ಥೆ ಮಣಿಪಾಲ ಆರೋಗ್ಯ ಕಾರ್ಡ್ನ 2020ರಲ್ಲಿ ಆರಂಭ ಮಾಡಿದ್ರು. ಇವತ್ತು 23 ವರ್ಷಗಳ ಯಶಸ್ವಿ ಸೇವೆಯನ್ನು ಸಲ್ಲಿಸಿ ಇವತ್ತು 24ನೇ ವರ್ಷ, ಅಂದರೆ 2024ರ ಸ್ಕೀಮ್ ಈಗಾಗಲೇ ಆರಂಭ ಮಾಡಿದ್ದೇವೆ. ಸೊ ಮಣಿಪಾಲ ಆರೋಗ್ಯ ಕಾರ್ಡ್ ಮಾಡೋದ್ರಿಂದ ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ರಿಯಾಯಿತಿ ಸಿಗುತ್ತೆ. ಒ ಪಿ ಡಿ ಆಗಿ ಡಾಕ್ಟರ್ ಕನ್ಸಲ್ಟೇಷನಲ್ಲಿ 50% ಡಿಸ್ಕೌಂಟ್ ಸಿಗುತ್ತೆ, ಲ್ಯಾಬ್ ನೋಟಿಫಿಕೇಷನ್ ಆಗಿ 20% ಡಿಸ್ಕೌಂಟ್ ಸಿಗುತ್ತೆ, ಮತ್ತು ಒ ಪಿ ಡಿಯಾಗಿ ಪ್ರೊಸೀಜರ್ ಮಾಡಿ 20% ಡಿಸ್ಕೌಂಟ್ ಸಿಗುತ್ತೆ, ಮೆಡಿಸಿನ್ 10% ಡಿಸ್ಕೌಂಟ್ ಸಿಗುತ್ತೆ, ಅಡ್ಮಿಷನ್ ಆದ ಸಂದರ್ಭದಲ್ಲಿ 10% ಡಿಸ್ಕೌಂಟ್ ಸಿಗುತ್ತೆ. ಮತ್ತು ಮಣಿಪಾಲ ಆರೋಗ್ಯ ಕಾರ್ಡ್ ಮಾಡಿದರೆ ಮಣಿಪಾಲದ ಕಸ್ತೂರ್ಬಾ ಆಸ್ಪತ್ರೆ ಅಲ್ಲದೆ ನಮ್ಮ ಸಹ ಸಂಸ್ಥೆಗಳು, ಉಡುಪಿಯ ಡಾಕ್ಟರ್ ಟಿ ಎಮ್ ಎ ಪಿ ಆಸ್ಪತ್ರೆ, ಕಾರ್ಕಳ ಡಾಕ್ಟರ್ ರೋಟರಿ ಆಸ್ಪತ್ರೆ, ಮತ್ತು ಮಂಗಳೂರಿನ ಕೆ ಎಮ್ ಸಿ ಆಸ್ಪತ್ರೆಗಳು ಎರಡಿದೆ, ಅಂಬೇಡ್ಕರ್ ಸರ್ಕಲ್ ಮತ್ತು ಅತ್ತಾವರ, ಮತ್ತು ದುರ್ಗಾ ಸಂಜೀವಿನಿ ಆಸ್ಪತ್ರೆ ಕಟೀಲು, ಅದೇ ರೀತಿ ಗೋವಾ ಮಣಿಪಾಲ ಆಸ್ಪತ್ರೆ, ಇಷ್ಟು ಆಸ್ಪತ್ರೆ ಇದ್ದಾರೆ ಬೆನಿಫಿಟ್ ಪಡ್ಕೊಳ್ಬೋದು. ಮತ್ತು ಮಣಿಪಾಲ ಕಾರ್ಡ್ ಮಾಡಲಿಕ್ಕೆ ನೀವು ಮಣಿಪಾಲಕ್ಕೆ ಬರಬೇಕಾಗಿಲ್ಲ, ಈಗ ಆನ್ಲೈನ್ ಫೆಸಿಲಿಟಿ ಉಂಟು. ಸೊ www.manipalargcardcase.com ಅದ್ರಲ್ಲಿ ಮಾಡ್ಬೋದು. ಜೊತೆಗೆ ನಮ್ಮ ಎಲ್ಲ ಕಡೆ ಪ್ರತಿ ಹೋಬಳಿ ಮಟ್ಟದಲ್ಲಿ ನಮ್ಮ ಏಜೆಂಟ್ಗಳಿದ್ದಾರೆ, ಪ್ರತಿನಿಧಿಗಳಿದ್ದಾರೆ, ಅವ್ರ ಮೂಲಕ ಈ ಮಣಿಪಾಲ ಆರೋಗ್ಯ ಕಾರ್ಡ್ ಮಾಡಿಸ್ಕೊಂಡು ನಿಮ್ಮ 1 ವರ್ಷ ಅಥವಾ 2 ವರ್ಷಗಳ ನಿಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಹೇಳಲಿಕ್ಕೆ ನನಗೆ ಇಷ್ಟಪಡ್ತಿದ್ದೆ.